ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಸೇತುವೆಯಾದ ದುರ್ಗಡ್ ಬಳಿಯ ಸೇತುವೆಗೆ ಯಾವುದೇ ಅವಘಡ ಸಂಭವಿಸಿಲ್ಲ. ಆ ಸೇತುವೆ ಸಂಪೂರ್ಣ ಸುರಕ್ಷಿತವಾಗಿದೆ. ಕೆಲ ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣದ ಮೂಲಕ ಈ ಬ್ರಿಡ್ಜ್ ಒಡೆದು ಹೋಗಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ದಯವಿಟ್ಟು ಈ ಸುದ್ದಿಯನ್ನು ನಂಬಬೇಡಿ ಎಂದು ದುರ್ಗಡ್ ಗ್ರಾಮಸ್ಥರು ತಿಳಿಸಿದ್ದಾರೆ. ಹೌದು, ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ದುರ್ಗಡ್ ಬ್ರಿಡ್ಜ್ ಒಡೆದು ಹೋಗಿದೆ ಎಂದು ವಾಟ್ಸಪ್ ಮೂಲಕ ಸುದ್ದಿ ಬೇರೊಂದು ಎಲ್ಲೆಯೊದ್ದ ಸುದ್ದಿ ವಿಡಿಯೋ ಹಾಕಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೆಲ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಪ್ರಸಾರ ಬಿಡುತ್ತವೆ. ಇಲ್ಲಿ ಬ್ರಿಡ್ಜ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಈ ತರಹದ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದು ಎಫ್ಎಂ ವಾಹಿನಿ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಇದು ಬ್ರಿಡ್ಜ್ ಬಿದ್ದೇವೆ ಸುದ್ದಿ ಕರ್ನಾಟಕದ ರಾಜ್ಯದ ಜನತೆಗೆ ನಾವು ಒಂದು ವಿಷಯವನ್ನು ತಿಳಿಸಬೇಕಾಗಿದೆ. ಏನಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ಒಂದು ದುಳ್ಕೇಡ್ ಎಂಬ ಗ್ರಾಮದ ಇರ್ತಕ್ಕಂಥ ಈ ಬ್ರಿಡ್ಜ್ ಸುಮಾರು 3/1/1952 ಕೆಲಸವನ್ನು ಪ್ರಾರಂಭ ಮಾಡಿ ಸುಮಾರು 1957 ಇಸಿಯಲ್ಲಿ ಇದರ ಈ ಬ್ರಿಡ್ಜದ ಕೆಲಸಗಳು ಮುಗಿದವು. ಕೆಲಸ ಕಂಪ್ಲೀಟ್ ಆಯಿತು, ಲೋಕಾರ್ಪಣೆಗೊಳ್ತು. ಬ್ರಿಡ್ಜ NS-13 ಅಂತ ಹೇಳ್ತಾರೆ ಇದಕ್ಕೆ, ಹೈವೇ ರೋಡು. ಇವತ್ತು ಸದ್ಯ ಪ್ರೊಸೆಸಿಂಗ್ ಫೋರ್ವೇ ವರ್ಕ್ ಈಸ್ ಪ್ರೊಸೆಸಿಂಗ್ ಇನ್ ದೇರ್ ಫೀಲ್ಡ್. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನೆರೆಯ ರಾಜ್ಯದ ಒಂದು ಸೇತುವೆಯಾದಂಥ ಈ ಟಾಕ್ಲಿ ಬ್ರಿಡ್ಜ್ ಕೆಲವೊಂದು ಮಾಧ್ಯಮಗಳಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರು ಮುಖಾಂತರ ಜನರು ಫೋನ್ ಮಾಡಿ ಏನಪ್ಪ ದುಳ್ಕೇಡ್ ಗ್ರಾಮದ ಇರ್ತಕ್ಕಂಥ ಈ ಬ್ರಿಡ್ಜ್ ಬಿದ್ದಿದೆ ಅಂತ ಒಂದು ಗಾಳಿ ಸುದ್ದಿ ಮುಖಾಂತರ ರಾಜ್ಯದ ಜನತೆ ಪ್ರವಾಸಿಗರು ಬಿಜಾಪುರ ಗೋಳಗುಮ್ಮಟ್ಟಕ್ಕಂಥ ಹೋದಂಥ ಪ್ರವಾಸಿಗರು ಭಯಭೀತರಾಗದೆ ತಾವು ಬರ್ಬೋದು, ತಾವು ನೋಡ್ತಾ ಇರ್ಬೋದು. ಈ ಪ್ರಭಾವ ಬಂದಿದೆ, ಪ್ರಭಾವ ಪಡೋದ್ರಿಂದ ರಾಜ್ಯದ ಜನತೆಯಲ್ಲಿ ಎಲ್ಲ ಬ್ರಿಡ್ಜ್ ಇದೆ ಹಾಗೆ ಏನೇನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಬ್ರಿಡ್ಜ್ ಎಲ್ಲ ಅದ್ರ ವರ್ಕ್ ಅದು ಮಾಡ್ತಾ ಇದೆ. ತಾವು ಕೂಡ ಪ್ರವಾಸಿಗರು ರಾಜ್ಯದ ಜನತೆ ಯಾರೂ ಭಯ ಪಡುವತಕ್ಕಂಥ ಅವಶ್ಯಕತೆ ಇಲ್ಲ, ಬರ್ಬೋದು. ತಾವು ಕೂಡ ತಮ್ಮ ರಸ್ತೆ ಮುಖಾಂತರ ಸುಲಾಪುರದಿಂದ ವಿಜಾಪುರಕ್ಕೆ ಹೋಗೋ ಜನತೆ, ವಿಜಾಪುರದಿಂದ ಸುಲಾಪುರಕ್ಕೆ ಹೋಗೋಂಥ ಜನತೆ ಬರ್ಬೋದು. ತಾವು ನೋಡ್ತಾ ಇರ್ಬೋದು ಆ ದೂರಿನಿಂದ ಟ್ರಕ್ ಬರ್ತಾ ಇದೆ, ಮೋಟರ್ ಸೈಕಲ್ ಸವಾರ ಹೋಗ್ತಾ ಇದ್ದಾರೆ. ಇವಾಗ ತಾನೇ ಟಾಟಾ ಸುಮೋ ಪಾಸ್ ಆಯಿತು, ಮಾದಿಗೆ ನೋಡ್ರಿ 18 ಟೈರ್ ಗಾಡಿ ಬರ್ತಾ ಇದೆ, ಅದು ಏನೋ ವೀಲ್ ಪವರ್ ಎತ್ಕೊಂಡು ಅದು ಗಾಡಿ ಹೋಗ್ತಾ ಇರೋದು ತಾವು ನೋಡ್ತಾ ಇರ್ಬೋದು. ರಾಜ್ಯದ ಜನತೆ ಯಾವುದೇ ಥರ ಭಯಭೀತರಾಗದೆ ಪ್ರವಾಸಿಗರು ತಾವು ಬಿಜಾಪುರದಿಂದ ಬಿಡ್ತಕ್ಕಂಥ ಜನತೆ ತಾವು ಸೀದಾ ತಮ್ಮ ಸ್ವಕ್ಷೇತ್ರಗಳಿಗೆ ಸೋಲಾಪುರ ಮಹಾರಾಷ್ಟ್ರ ಕಡೆ ಅಕ್ಕಲಕೋಟ ಎಲ್ಲಿ ಹೋಗ್ತಕ್ಕಂಥ ಜನರು ಹೋಗ್ಬೋದು, ಹಳ್ಳಿ ಜನರು ಏನು ಕೆಲಸ ಮುಗಿಸ್ಕೊಂಡು ಹೋಗ್ತಕ್ಕಂಥ ಜನರು ಹೋಗ್ಬೋದು. ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಎಲ್ಲ ಬ್ರಿಡ್ಜ್ ಚಲೋ ಅದ, ಓಕೆ ಅದ, ರಾಜ್ಯದ ಜನತೆಯಲ್ಲಿ ಮನವಿ ಅದಪ್ಪ, ದಯವಿಟ್ಟು ತಮ್ಮ ಪ್ರವಾಸಿಗರು ಬರ್ಬೋದು ಹೋಗ್ಬೋದು ಅಂತ ರಾಜ್ಯದ ಜನತೆಯಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ. ಬ್ರಿಡ್ಜು ಬಿದ್ದಿದೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಬ್ರಿಡ್ಜು ಬ್ರಿಡ್ಜ್ ಅದೇ ಫೇಕ್ ನ್ಯೂಸ್ ಆಯ್ತು. ಬ್ರಿಡ್ಜ್ ಎಲ್ಲರೂ ಸ್ಟ್ರಾಂಗ್ ಆಯ್ತು. ಸ್ಟ್ರಾಂಗ್ ಆಯ್ತಾ? ಸ್ಟ್ರಾಂಗ್ ಆಯ್ತು. ಬಿದ್ದಿಲ್ಲ ಬ್ರಿಡ್ಜು? ಬ್ರಿಡ್ಜ್ ಏನು ಪ್ರಾಬ್ಲಮ್? ಅದೇ ನ್ಯೂಸ್ನಲ್ಲೆಲ್ಲ ಬರ್ತಿದೆ ಬ್ರಿಡ್ಜ್ ಬಿದ್ದಿದೆ ಟಾಕ್ಲಿ ಬ್ರಿಡ್ಜ್ ಅಂತ. ಅದಕ್ಕೆ ಅದು ಗೊತ್ತಿಲ್ಲ, ಅದು ಫೇಕ್ ನ್ಯೂಸ್. ಅದೇದೋ ಹೆಸರು ಬ್ರಿಡ್ಜ್. ಓಕೆನಾ? ಬ್ರಿಡ್ಜ್ ಇದೆ. ಬ್ರಿಡ್ಜ್ ಕೆಲಸ ನಡೀತಿರೋದು? ಹಾ, ಕೆಲಸ ನಡೀತಿದೆ. ಹೊಸ ಬ್ರಿಡ್ಜ್ ಕೆಲಸ ಮಾಡ್ತೀವಿ. ನೋಡಿದೆಲ್ಲ ಹೊಸ ದೋನೋ ಸೈಡ್. ಓ, ದೋನೋ ಸೈಡ್. ಸುಮ್ಮ ಸುಳ್ಳ ಸತ್ಯ ಬ್ರಿಡ್ಜಿಗೆ ಏನೂ ಆಗಿಲ್ಲ ನೋಡಿ, ಎಷ್ಟು ಗಾಡಿಗಳು ಹಾಕಿದ್ದ.
ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.